ಸೊ ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸ್ಟೋರಿ ಟೈಮ್. ಫ್ರೆಂಡ್ಸ್, ಇವತ್ತು ಹೇಳ್ತಾ ಇರೋ ಕತೆ ಒನ್ಸ್ ಅಪಾನ್ ಎ ಟೈಮ್ ಇಂಜಿನಿಯರಿಂಗ್ ಟೈಮ್ ಒಳಗೆ ನಡೆದಿತ್ತ. ಆ್ಯಕ್ಚುಲಿ ಇಂಜಿನಿಯರಿಂಗ್ ಒಳಗೆ ಇಂಟರ್ನಲ್ಸ್ ಅಂತ ಇರ್ತಾವೆ. ಈ ಇಂಟರ್ನಲ್ ಮಾರ್ಕ್ಸ್ ಏನಾರ ನಿಮ್ಮ ಹತ್ರ ಇರಲಿಲ್ಲ ಅಂತಂದ್ರೆ, ಒಬ್ಬ ಮನುಷ್ಯಾಗ ಹೆಂಗೆ ಎರಡು ಕಿಡ್ನಿ ಬದಲಿ ಒಂದ ಕಿಡ್ನಿ ಇತ್ತಂದ್ರೆ ಎಷ್ಟು ಪ್ರಾಬ್ಲಮ್ ಆಕೈತಲ್ಲ, ಅಷ್ಟ ಪ್ರಾಬ್ಲಮ್ ಒಬ್ಬ ಇಂಜಿನಿಯರಿಗೆ ಆಕೈತಿ. ಅದ್ರಾಗೂ ನಿಮ್ಮ ದೋಸ್ತರಿಗೆಲ್ಲರಿಗೂ ಇಂಟರ್ನಲ್ ಮಾರ್ಕ್ಸ್ ಸಿಕ್ಕು ನಿಮಗೆ ಸಿಗ್ಲಿಲ್ಲ ಅಂತಂದ್ರೆ ನಿಮ್ಮ ಜೀವನ ನರಕ ಆಗುತ್ತೆ. ಭಾಳ 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 ಕೆಟ್ಟ ಉರಿತೈತಿ. ಆ್ಯಂಡ್ ಗೆಸ್ ವಾಟ್, ನನಗೂ ಇಂಟರ್ನಲ್ ಮಾರ್ಕ್ಸ್ ಇರಲಿಲ್ಲ. ಆ್ಯಂಡ್ ನಾನು ಕಷ್ಟಪಟ್ಟು ಓದುವಷ್ಟು ಓದಿದೆ. ತಡಿಪ್ಪ, ಇಂಟರ್ನಲ್ ಮಾರ್ಕ್ಸ್ ಇಲ್ಲ, ಕಷ್ಟಪಟ್ಟು ಓದು ನಂತ ಜಗ್ಗಷ್ಟು ಓದೋಷ್ಟು ಓದಿದೆ, ಓದೋಷ್ಟು ಓದಿದೆ, ಓದೋಷ್ಟು ಓದಿದೆ. ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಗಳಂತರೂ ತಲೆ ಒಳಗೆ ಹೋಗಲಿಲ್ಲ. ಬಟ್ ಒಂದು ಟಾಪಿಕ್ ಇತ್ತು, ಅದು 100% ಎಕ್ಸಾಮ್ ಒಳಗೆ ಬಿದ್ದ ಬೀಳ್ತೈತಿ. ಅದನ್ನು ಕ್ವಶನ್ ನೋಡಿದ್ರಂದ್ರೆ ನೀವು ಒಂದೊಂದು ರಾಕೆಟ್ ಸೈನ್ಸ್ ಇದ್ದಂಗೆ ಐತದ. ಏನು ಅರ್ಥನಾಗತ್ತಿಲ್ಲ, ಬರೀ ಇಕ್ವೇಷನ್ಸ್ 108 ಅದಾವ. ಹೋಗ್ಲಿ ಬಿಡಪ್ಪ, ಇದನ್ನು ಓದಿದ್ರಂತೂ ನಮಗೆ ಆಗೋದೂ ಇಲ್ಲ. ಸುಮ್ಮ ಒಂದು ಚಿಟಿ ತೊಗೊಳ್ಳೋಣ, ಬರೆಯೋಣ, ಕಾಪಿ ಇಟ್ಕೊಂಡು ಹೋಗೋಣ, ಎಕ್ಸಾಮ್ ಒಳಗೆ ಬರೆಯೋಣ. ಆತು ಬಿಡಪ್ಪ ಅಂತೇಳಿ ಕಾಪಿ ತೊಗೊಂಡೆ, ಸಣ್ಣದಾಗಿ ಬರೆದೆ, ಅರ್ಧ ತಾಸು ಬರೆದೆ. ಅದ ಅರ್ಧ ತಾಸು ನಾ ಏನಾರ ಓದಿದ್ದೆ ಅಂದ್ರೆ ಅಷ್ಟೊತ್ತಿಗೆ ಓದಿ ತಲೆಯೊಳಗರ ಭಯಾಟ್ರ ಆಗಿಬಿಡ್ತಿತ್ತು ಅದು. ಬಟ್ ಇಲ್ಲ, ನಾ ಕಾಪಿ ಹೊಡಿಬೇಕಿತ್ತು. ತೊಗೊಂಡೆ, ಬರೆದೆ, ಸಣ್ಣದಾಗಿ ಬರೆದೆ. ಬರೋದೇನು ಮಾಡಿದೆ, ಇಟ್ಕೊಂಡೆ, ಇಟ್ಕೊಂಡು ಬರೋದ ದಿನ ಎಕ್ಸಾಮಿಗೆ ಹೋದೆ. ಎಕ್ಸಾಮ್ ಇನ್ನೂ ಅರ್ಧ ತಾಸು ಐತೆ ಅಂದಾಗ ಆ ಚೀಟಿ ತೆಗೆದೆ, ಹಗರ್ಕಾ ಚೀಟಿ ತೆಗೆದೆ, ನನ್ನ ಸೀಟ್ ಮೇಲಿಟ್ಟೆ, ಸೀಟ್ ಮೇಲಿಟ್ಟು ಅದ್ರ ಮೇಲೆ ಕೂತ್ಕೊಂಡೆ. ಯಾವಾಗ ಯಾವಾಗ ಸರ್ ಆ ಕಡೆ ಹೋಗ್ತಾನೆ, ಸ್ವಲ್ಪ ಸರಿಯೋದು ಬರೆಯೋದು. ಸರ್ ಈ ಕಡೆ ಬಂದ ಕೂಡ ಸುಮ್ಮ ಮುಚ್ಚಿ ಆರಾಮ್ ಕೂತ್ಬಿಡೋದು, ಏನೋ ಯೋಚನೆ ಮಾಡ್ದಂಗೆ, ಏನೋ ಮಿಸ್ ಆಗತ್ತಲ್ಪ ಅಂತೇಳಿ ಯೋಚನೆ ಮಾಡ್ದಂಗೆ ಮಾಡೋದು. ಸುಮ್ಮ ಇದೇ ರೀತಿ ನಾಟಕ ಮಾಡ್ಕೊಂಡು ಕುಂತಿದ್ದೆ. ಬಟ್ ನಮ್ಮ ದೋಸ್ತ ಒಬ್ಬ ಇದ್ದ, ಹಿಂದೆ ಕುಂದಿರ್ತಿದ್ದ, ಅವಂಗ ಶಕಿ, ಫುಲ್ ಶಕಿ, ಹೀಟ್ ಬಾಡಿ ಅಲ್ಲ ಅವಂದು, ಜಿಮ್ ಬಾಡಿ ಅವಂದು, ಫುಲ್ ಶಕಿ. ಹೋಗಿ ಫ್ಯಾನ್ ಆನ್ ಮಾಡಿಬಿಟ್ಟಾನ. ಆತು ಬಿಡಪ್ಪ, ಫ್ಯಾನ್ ಆನ್ ಮಾಡೋಣ, ನನಗೂ ಗಾಳಿ ಬಂದಂಗೆ, ಹಾ ಚಲೋ ಆತು ಬಿಡಪ್ಪ ಅಂತೇಳಿ ಸುಮ್ಮ ಕುಂತು ಬರೆಯಕ್ಕೆ ಬರ್ಕೋತ ಕುಂತೆ ನಾನು. ಆಮೇಲೆ ಏನಾಗೈತಿ, ನನ್ನ ಬಾಜುಕಿದ್ದ ಒಬ್ಬವ, ಅವ ನನಗೆ ಕಾಪಿ ಮಾಸ್ಟರ್, ಅವ ಶರ್ಟ್ ಹಿಂದೆ ಬರ್ಕೊಂಬಂದನ ಎಲ್ಲ ಆನ್ಸರ್ಸು. ಸರ್ ಆ ಕಡೆ ಹೋದ, ಶರ್ಟ್ ತಿರುಗಿಸವ ಬರೆಯವ, ಶರ್ಟ್ ತಿರುಗಿಸವ ಬರೆಯವ. ಅವ ಏನಾಗ್ಬಿಟ್ಟಾನ, ಸರ್ ಕಡೆ ಸಿಕ್ಬಿಟ್ಟಾನ. ನಾ ಅದನ್ನು ನೋಡ್ಕೋತ ಕುಂತೀನಿ, ಏನು ಪಾವ ಸಿಕ್ನಲ್ಲೋ ಹೆಂಗೋ ಮಾರಾಯ ಅಂತೇಳಿ. ಅವ್ರು ಏನು ಮಾಡ್ಯಾರ, ಒಂದು ಶರ್ಟ್ ಎಲ್ಲ ಕಟ್ ಮಾಡಿ ಕಳ್ಸ್ಯಾರ ಸರ್. ಆತು ನಡಿಪ್ಪ, ಇಷ್ಟ ನಿಂದೆ ಅಂತೇಳಿ ಒಂದು ಶರ್ಟ್ ಕಟ್ ಮಾಡಿ ಮನೆ ಕಳ್ಸ್ಯಾರ. ಯಪ್ಪ, ನಂಗೆ ಫುಲ್ ಟೆನ್ಷನ್ ಆತ. ಸುಮ್ಮ ನಂಗೆ ಬಂದಷ್ಟು ಬರೀನ್ ಸರಿಪ್ಪ ಅಂತೀನಿ, ಕೆಳಗೆ ನೋಡ್ತೀನಿ, ಕಾಪಿ ಚಿಟಿನೇ ಇಲ್ಲ. ಹೋಗೋ ಮಾರಾಯ, ಎಲ್ಲಿ ಹೋತಂತೇಳಿ ನಾ ಹುಡ್ಕಾಡ್ತೀನಿ 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 ಹುಡ್ಕಾಡ್ತೀನಿ, ಎಲ್ಲಿ ಸಿಗಾತೇನೆ ಇಲ್ಲ. ಯಾಕೆ ಸಿಗಾತಿಲ್ಲ ಅಂತಂದ್ರೆ, ನಮ್ಮ ದೋಸ್ತ ಹಿಂದದಾನಲ್ಲ, ಅವ ಫ್ಯಾನ್ ಆನ್ ಮಾಡಿದ್ದಕ್ಕೆ ಚೀಟಿ ಹಾರು ಹೋಗ್ಬಿಟ್ಟೈತಿ. ಓ ಅಂತೇಳಿ ನಾ ಮತ್ತೆ ಹುಡ್ಕಾಡ್ದೆ ಹುಡ್ಕಾಡ್ದೆ, ಹಾರಿ ಅಲ್ಲಿ ಮುಂದೆ ಹೋಗಿತ್ತು ಪಾದ. ಮತ್ತೆ ಪಟ್ ಅಂತೇಳಿ ಪೆನ್ ಬೀಳಿಸ್ದಂಗೆ ಮಾಡಿ ಅದನ್ನು ತೊಗೊಂಡೆ, ಚೀಟಿ ತೊಗೊಂಡು ಬರೆದೆ 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 ಬರೆದೆ, ನಾಲ್ಕು ಪೇಜ್ ಬರೆದೆ ಅದನ್ನು. ಹೊರಗೆ ಬಂದೆ, 100% ಈ ಎಕ್ಸಾಮ್ ಪಾಸ್ ಆಗ್ಯಾಕೈತಿ, ಅದು 10 marks ಕ್ವಶನ್ ಐತದೆ, 100% ಬರ್ದೆ ಬರ್ದೇನಿ. ಆತು ಬಿಡಪ್ಪ, ಇಂಟರ್ನಲ್ಸ್ ಇಲ್ಲಾಂದ್ರೆ ಪಾಸ್ ಆಕೈತೆ ಬಿಡ ಅಂತ ಹೊರಗೆ ಬಂದೆ. ಚಾಗಿ ಕುಡಿದು ಆರಾಮ್ಸಿರ್ ಫ್ರೆಶ್ ಆಗಿ ನೋಡೋಣ, ತಡಿಪ್ಪ ಏನೈತದ ಕ್ವಶನ್ಸ್ ಅಂತ ಹಿಂಗೆ ತಿರುಗಿಸಿ ನೋಡ್ತೀನಿ. ಅಲ್ಲಿ ಕೇಳಿರೋ ಕ್ವಶನ ಬೇರೆ, ನಾನು ಬರ್ದಿರೋ ಆನ್ಸರ ಬೇರೆ. ಓ ನೋನ್ ಅಂತೇಳಿ ನಂಗೆ ಫುಲ್ ಟೆನ್ಷನ್ ಆಗ್ಬಿಡ್ತೆ. ಹೋಗ್ಲಿ ಬಿಡಪ್ಪ, ಯೋಚನೆ ಮಾಡಿದ್ರಂತೂ ಅದು ಬರಂಗಿಲ್ಲ, ಹೋಗ್ಲಿ ಬಿಡಂತ ನಾನು ಸುಮ್ ಆಗ್ಬಿಟ್ಟೆ. ಸುಮ್ ಅದೆ, ಆಮೇಲೆ ರಿಸಲ್ಟ್ ಬಂತು, ಗೆಸ್ ವಾಟ್, ಪಾಸ್ ಆಗಿತ್ತದೆ. ಅದಕ್ಕೆ ಹೇಳುದ್ ನಾ, ಏನು ಹೇಳ್ತೀನಿ ಹೇಳ್ರಿ, ನಾನು ಕ್ವಶನ್ ಯಾವ್ದಾರ ಇರಲಿ ಆನ್ಸರ್ ಓನ್ ಬರೀರಿ, ಪಾಸ್ ಆಗೇ ಆಕೈತದ, ಯಾಕಂದ್ರೆ ಅವ್ರಿಗೂ ಓದಕ್ಕೆ ಮನಸ್ಸಿರಂಗಿಲ್ಲ, ಹೌದಲ್ಲ. ಸೊ ಗೈಸ್, ಇದೊಂದು ಸಣ್ಣ ಸ್ಟೋರಿ ನಮ್ಮ ಇಂಜಿನಿಯರಿಂಗ್ ಟೈಮ್ ಒಳಗೆ ನಡೆದಿತ್ತು. ಹೋಪ್ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆಮೇಲೆ ಮೇನ್ ಥಿಂಗ್, ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಮತ್ತು ನಿಮಗೆ ಮುಂದಿನ ವೀಡಿಯೋದಾಗ ಸಿಗ್ತೀನಿ, ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಲಾಟ್.